ಹಾಯ್ ಹಲೋ ನಮಸ್ಕಾರ ಅರ್ಪಿತಾ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾಡಾತಿರೋ ರೆಸಿಪಿ ಬದ್ನೇಕಾಯಿ ಮತ್ತು ಮೆಣಸಿನ್ಕಾಯಿ ಹೆಣ್ಗಾಯಿ ರೀ ಲಾಸ್ಟ್ ಟೈಮ ನಾವು ಬಿಳಿ ಹೋಳ್ಗೆ ಮತ್ತು ಶೀಕರ್ಣಿ ಜೊತೆಗೆ ನಿಮಗೆ ಬದ್ನೇಕಾಯಿ ಎಣ್ಣಗಾಯೂ ತೋರಿಸಿದ್ವಿ ರೀ ಆದ್ರೆ ಅದರೊಳಗೆ ನಾನು ಫುಲ್ ವಿಡಿಯೋ ಬಿಡೋಕ್ಕಾಗಿದ್ದಿಲ್ಲ ರೀ ಅದನ್ನು ಇವತ್ತು ನಿಮಗೆ ನಾನು ಮಾಡಿ ತೋರಿಸ್ತೀನಿ ರೀ ಎಲ್ಲರೂ ಯೂಶ್ವಲಿಯಾಗಿ ಬದ್ನಿಕಾ ಎಣ್ಗಾಯಿ ಮಾಡಿರ್ತೀರಿ ಆದ್ರೆ ಈ ಥರ ಎಣ್ಗಾಯಿ ನೀವು ಒಂದ್ಸಲ ಮಾಡಿ ನೋಡ್ರಿ ಕಡಿಮೆ ದಾಗ ಟೇಸ್ಟಿ ಎಣ್ಗಾಯಿ ಹೆಂಗೆ ಮಾಡೋದಂತ ನಾವೀಗ ನೋಡೋನ್ ಬರ್ರಿ ಮೊದ್ಲಿಗೆ ರೀ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡೇನ್ರಿ ಅದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ಳೋಣ ಇದನ್ನ ನಾವ ಹುರ್ಕೊಂಡಾದ್ಮೇಲೆ ರೀ ಇಲ್ಲೇ ನಾನು ಬಿಳಿ ಹಳ್ಳು ತೊಗೊಂಡೇನ್ರಿ ಇದನ್ನ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕೊಳತ್ತೇನಿ ಈಗ ಇದನ್ನು ನಾವು ಚಂದಗ ಹುರ್ಕೊಳ್ಳೋಣ ನೆಕ್ಸ್ಟ್ ರೀ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಾತೀನಿ ಇದನ್ನು ನಾವು ಒಂದ್ಸಲ ಚಂದ ಕೈ ಅಡ್ಕೊಂಡಾದ್ಮೇಲೆ ನಾನಿಲ್ಲೆ ನೆಕ್ಸ್ಟ್ ಎರಡು ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಹಾಕ್ಕೊಳತ್ತೀನಿ ರೀ ನೀವು ಬೇಕಂದ್ರೆ ಇದಕ್ಕೆ ಹಸಿ ಕೊಬ್ಬರೂ ಹಾಕೋಬೋದ್ರಿ ಇದೆಲ್ಲ ಹುರ್ಕೊಂಡಾದ್ಮೇಲೆ ನಾನಿಲ್ಲೆ ಅರ್ಧ ಟೇಬಲ್ ಸ್ಪೂನ್ ಸ್ಪೂನಷ್ಟು ಕೊತ್ತಂಬರಿಕಾಳು ಪುಡಿ ಹಾಕೊಳತೀನಿ ರೀ ಇದನ್ನ ನಾವೇನು ಹುರ್ಕೊಳ್ಳೋದು ಬ್ಯಾಡ್ರಿ ಯಾಕಂದ್ರ ನಾವು ಕೊತ್ತಂಬ್ರಿಕಾಳನ್ನ ಹುರಿದ್ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನ ನಾವ್ ಹಾಗ ಹಾಕೊಳ್ಳೋಣ ಇದನ್ನೆಲ್ಲಾ ನಾವ ಮಿಕ್ಸಿ ಜಾರಿಗ ತೆಗೆದಿಟ್ಕೊಂಡ ಆಮೇಲೆ ಅದ ಬಾಂಡ್ಲಿಗ ಸ್ವಲ್ಪ ಎಣ್ಣೆ ಹಾಕೊಂಡ ನಾನಿಲ್ಲಿ ಈರುಳ್ಳಿನ ಉದ್ದಾಗಿ ಹೆಚ್ಚಿಟ್ಕೊಂಡಿನ್ರಿ ಅದನ್ನ ಹಾಕೋತೀನ್ರಿ ಹಾಕೊಂಡಾದ್ಮೇಲೆ ಇದನ್ನಾವ ಕಂದು ಬಣ್ಣ ಬರೋ ತನಕ ಚಂದಗ ಫ್ರೈ ಮಾಡ್ಕೊಳ್ಳೋಣ ಈಗ ಇದಾಗಿತ್ತು ರೀ ಇದನ್ನು ನಾವು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇಕಡೆ ಈ ಕಡೆ ನಾವು ಇನ್ನೊಂದು ಬಾಣಲಿಗ ಒನ್ ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಳ್ಳೋಣ ಇಲ್ಲಿ ನಾನು ಎರಡು ಬದ್ನಿಕಾಯಿನ ನಾಲ್ಕು ಭಾಗ ಆಗಿ ಕಟ್ ಮಾಡ್ಕೊಂಡೇನ್ರಿ ಅದೇ ಥರ ಸೇಮ ನಾವು ದೊಣ್ಣಮೆಣ್ಸಿನ್ಕಾಯಿನೂ ಕಟ್ ಮಾಡ್ಕೊಳ್ಳೋಣ ರೀ ಬದ್ನೇಕಾಯಿ ಮತ್ತು ದೊಣ್ಣಮೆಣ್ಸಿನ್ಕಾಯಿ ಒಳಗೆ ಒಂದೊಂದು ಸಲ ಹುಳುಕಿರ್ತಾವ್ರಿ ಅದಕ್ಕೆ ನಾವು ಒಂದ್ಸಲ ಅದನ್ನು ಚೆಕ್ ಮಾಡ್ಕೊಂಡು ಹಾಕೊಳ್ಳೋಣ ರೀ ಹಾಕ್ಕೊಂಡ್ಮೇಲೆ ನಾವು ಅದನ್ನು ಒಂದ್ಸಲ ಚೆಂದ ಕೈ ಆಡಿಸ್ಕೊಂಡಾದ್ಮೇಲೆ ಉಪ್ಪು ಮತ್ತು ಅರಶಿನ ಹಾಕ್ಕೊಳ್ಳೋಣ ಆಮೇಲೆ ನಾವು ಇದನ್ನು ಒಂದು ನಿಮಿಷದಷ್ಟು ಚಂದಗೆ ಫ್ರೈ ಮಾಡ್ಕೊಂಡ್ ಇದನ್ನ ತೆಗೆದಿಟ್ಕೊಳ್ಳೋಣ ಆಗಲೇ ಗ್ರೈಂಡ್ ಮಾಡ್ಕೊಂಡಿದ್ದು ಮಸಾಲೆಗೆ ನಾವು ಈಗ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೊಳೋಣ್ರಿ ಇದ ಬಾಣ್ಲಿಕ್ಕೆ ನಾವು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡ ಇದಕ್ಕೆ ಸ್ವಲ್ಪ ಸಾಸ್ವಿ ಜೀರಿಗೆ ಮತ್ತು ಮಸಾಲೆಯಲ್ಲಿ ಇಲ್ಲಿ ನಾನು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳಾತೇನ್ರಿ ಹಾಕ್ಕೊಂಡ್ಮೇಲೆ ಇದನ್ನೊಂದ್ಸಲ ಚೆಂದ ಕೈಯಾಡಿಸ್ಕೊಳ್ಳೋಣ ರೀ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡೇನ್ರಿ ಅದನ್ನು ಹಾಕೋತೇನೆ ರೀ ಈರುಳ್ಳಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ರೀ ಆಮೇಲೆ ನಾನಿಲ್ಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ ಸ್ವಲ್ಪ ಅರಶಿನ ಮತ್ತು ಅಚ್ಚಕಾರದ ಪುಡಿ ಕೊತ್ತಂಬರಿ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ಳಾತೀನಿರಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆಂದ ಕೈಯಾಡ್ಸ್ಕೊಳ್ಳೋಣ ರೀ ಆಮೇಲೆ ನಾನಿಲ್ಲೇ ಒಂದು ಟೊಮೆಟೊನೂ ಹಾಕ್ಕೊಳ್ಳಾತೀನಿ ರೀ ಟೊಮೆಟೊ ಹಾಕೊಂಡಾದ್ಮೇಲೆ ನಾವು ಇನ್ನೊಮ್ಮೆ ಚೆಂದಗೆ ಬೇಯಿಸ್ಕೊಳ್ಳೋಣ ರೀ ಸ್ವಲ್ಪ ಹೊತ್ತ ಈಗ ಇದಿಷ್ಟು ಬೆಂದೈತ್ರಿ ಸಾಕ ನಾವೇನಾದ ಮಸಾಲೆ ಮಾಡಿ ಇಟ್ಕೊಂಡೇವಲ್ರಿ ಅದನ್ನ ಅದನ್ನು ರೀ ಆಮೇಲೆ ಸ್ವಲ್ಪ ನೀರು ನಾವು ಚಂದಗ ಕೈಯಾಡ್ಕೋಬೇಕ್ರಿ ಮಸಾಲೆ ಎಲ್ಲ ಒಗ್ಗರಣೆ ಜೊತೆಗೆ ಕೂಡ್ಕೋಬೇಕ್ರಿ ನಾವು ಅದ್ರದ್ದು ತಿಕ್ನೆಸ್ ನೋಡಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ಇದು ಕುದಿ ಬರಬೇಕರ ನಾವೇನು ಆಗಲೇ ಬದ್ನೇಕಾಯಿ ಮತ್ತು ಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಳ್ಳೋಣ ಹಾಕೊಂಡ ಹಾಕ್ಕೊಂಡು ನಾವು ಇದನ್ನ ಒಂದ್ಸಲ ಚಂದಗ ಕೈ ರೀ ನಾವೇನು ಬಿಳಿ ಎಳ್ಳ ಹಾಕ್ಕೊಂಡಿರ್ತೇವಲ್ರಿ ಅದು ಇದ್ರದ್ದು ತಿಕ್ನೆಸ್ಸಿಗೆ ಯೂಸ್ ಆಗ್ತಿ ಮತ್ತು ಟೇಸ್ಟ್ ಜಾಸ್ತಿ ಬರ್ತಿತ್ರಿ ಈಗ ಇದ್ರ ಮೇಲೆ ನಾವು ಪ್ಲೇಟ್ ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ಬೇಯಾಕ್ ಬಿಡೋಣ್ರಿ ಈಗ ಇದು ಕುದಿ ಬರಾತಿ ನೀವು ನೋಡ್ತಿರ್ಬೋದು ನಾವು ಸ್ಟಾರ್ಟಿಂಗನ್ನು ಅದನ್ನು ಬದನೇಕಾಯಿ ಮತ್ತು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡೇವಲ್ಲ ರೀ ಜಾಸ್ತಿ ಬೇಯಿಸ್ಕೊಳ್ಳೋದು ಜರೂರತ್ ಇರಲ್ಲ ರೀ ಲಾಸ್ಟ್ ನಾವು ಇದನ್ನ ಇನ್ನೊಂದ್ಸಲ ಕೈ ಆಡ್ಕೊಳ್ಳೋಣ ರೀ ನಮ್ದು ರೆಸಿಪಿ ರೆಡಿ ಆಗೈತ್ರಿ ಈಗ ನಮ್ಮ ಎಣ್ಗಾಯಿ ಗ್ರೇವಿ ಎಷ್ಟು ಚೆಂದ ಬಂದಿತ್ತಂತ ನೀವು ನೋಡ್ತಿರ್ಬೋದು ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ರೀ ಎಣ್ಗಾಯಿನ ನಾವು ಬಿಸಿ ಬಿಸಿ ಚೌಳದ ರೊಟ್ಟಿ ಜೊತೆಗ ತಿಂತಾ ಇದ್ರೆ ಅದ್ರ ಮಜಾನ ಬ್ಯಾರೆ ರೀ ಹಂಗೆ ನಾವು ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋಕ್ಕೂ ಮಸ್ತ್ ಇರ್ತಿತ್ರಿ ಈ ನಮ್ಮ ಮಿಕ್ಸ್ ಎಣ್ಗಾಯಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂತಂತ ನಮಗ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ರಿ ನಾವು ಮತ್ತು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ್ರಿ ಧನ್ಯವಾದ